क्रॉस प्रोडक्ट और डॉट प्रोडक्ट, सॉरी वेक्टर प्रोडक्ट. व्हेन द टू वेक्टर्स v1 एंड v2 आर मल्टीप्लाइड देयर वी गेट द अनदर वेक्टर v. सो दिस वेक्टर हैविंग बोथ मैग्नीट्यूड एंड डायरेक्शन, मैग्नीट्यूड ऑफ दिस क्रॉस प्रोडक्ट इज v1 v2 sin theta and direction of this cross product is indicated by v cap. So v1 is magnitude of first vector, v2 is magnitude of second vector, theta is the angle between v1 and v2, v cap is the unit vector which gives the direction of cross product. So the direction of cross product is always perpendicular to plane containing the two vectors. So the product of magnitudes of the two vectors and the sine of the angle between them whose direction is perpendicular to plane, whose direction is perpendicular to plane containing the two vectors is called cross product or nothing but the vector product. Illi eradu vectors anna multiply madadaga innondu vector quantity bandide. ಹಾಗೆ ಬಂದಿರತಕ್ಕಂಥ ವೆಕ್ಟರ್ ಕ್ವಾಂಟಿಟಿದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಇದ್ದಾವೆ. ಹಾಗಾದರೆ ಇದರ ಒಂದು ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ ವಿ ಒನ್ ವಿ ಟು ಸೈನ್ ಥೀಟಾ, ಅದರ ಡೈರೆಕ್ಷನ್ ಅನ್ನು ವಿ ಕ್ಯಾಪ್ ಇಂದ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಏನು ಡೆಫಿನೇಷನ್ನು? ದ ಪ್ರಾಡಕ್ಟ್ ಆಫ್ ಟು ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಟೂ ವೆಕ್ಟರ್ಸ್, ನಾವು ತಗೊಂಡಿರ್ತಕ್ಕಂಥ ಫಸ್ಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಸೆಕೆಂಡ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಅನ್ನು ಮಲ್ಟಿಪ್ಲೈ ಮಾಡಬೇಕು, ಜೊತೆಗೆ ಆ ವೆಕ್ಟರ್ಗಳ ಮಧ್ಯೆ ವಿ ಒನ್ ಮತ್ತು ವಿ ಟೂಗಳ ಮಧ್ಯೆ ಇರತಕ್ಕಂಥ ಆ್ಯಂಗಲ್ ಅನ್ನು ಸೈನ್ ಜೊತೆ ತಗೊಂಡು ಮಲ್ಟಿಪ್ಲೈ ಮಾಡಬೇಕು ವಿ ಒನ್ ವಿ ಟು ಜೊತೆ. ಆಗ ಬಂದಿರತಕ್ಕಂಥ ಕ್ರಾಸ್ ಪ್ರಾಡಕ್ಟ್ ಡೈರೆಕ್ಷನ್ ಯಾವ ಕಡೆಗೆ ಇರುತ್ತಪ್ಪ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಕಂಟೇನಿಂಗ್ ದ ಟೂ ವೆಕ್ಟರ್ಸ್. ಇಲ್ಲಿ ವಿ ಒನ್ ವಿ ಟು ವೆಕ್ಟರ್ಸ್ ಇಲ್ಲಿದ್ರೆ ಒಂದೇ ಪ್ಲೇನ್ ಅಲ್ಲಿ ಇದ್ರೆ ಅವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಈ ಒಂದು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಈ ಒಂದು ಕ್ರಾಸ್ ಪ್ರಾಡಕ್ಟ್ ಬಂದಿರುತ್ತೆ. ಇದು ವಿ ಒನ್ ಇದು ವಿ ಟು ಆದ್ರೆ ಇದು ಅಪ್ವರ್ಡ್ ಇರುತ್ತೆ ಆಂಟಿ ಕ್ಲಾಕ್ ಡೈರೆಕ್ಷನ್ ರೊಟೇಷನ್ ಇದ್ದಾಗ. ಓಕೆ, ಇದು ಡೆಫಿನೇಷನ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಎರಡು ವೆಕ್ಟರ್ಸ್ ಗಳ ಮ್ಯಾಗ್ನಿಟ್ಯೂಡ್ ಅನ್ನ ಮಲ್ಟಿಪ್ಲೈ ಮಾಡಬೇಕು ಸೈನ್ ಥೀಟಾ ಜೊತೆಗೆ, ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ಆಗ ಬಂದಿರತಕ್ಕಂಥ ಕ್ರಾಸ್ ಪ್ರಾಡಕ್ಟ್ ಈ ಒಂದು ಅಪ್ವರ್ಡ್ ಡೈರೆಕ್ಷನ್ ಇರುತ್ತೆ. ವಿ ಒನ್ ಮತ್ತು ವಿ ಟು ಅಂತಕ್ಕಂಥ ಎರಡು ವೆಕ್ಟರ್ಸ್ ಗಳು ಒಂದೇ ಪ್ಲೇನ್ ಅಲ್ಲಿ ಇದ್ದಾಗ ಆ ಒಂದು ಕ್ರಾಸ್ ಪ್ರಾಡಕ್ಟ್ ಅಪ್ವರ್ಡ್ ಇರುತ್ತೆ ಆಂಟಿ ಕ್ಲಾಕ್ ಡೈರೆಕ್ಷನ್ ಇದ್ದಾಗ. ಅದೇ ಕ್ಲಾಕ್ ವೈಸ್ ರೊಟೇಷನ್ ಇತ್ತಪ್ಪ ಅಂತಂದ್ರೆ ಡೌನ್ವರ್ಡ್ ಬರುತ್ತೆ ಕ್ರಾಸ್ ಪ್ರಾಡಕ್ಟ್. ಇಲ್ಲಿ ತೋರಿಸಿದೆ ನೋಡಿ, ವಿ ಒನ್ ಮತ್ತು ವಿ ಟು ಈ ಡೈಗ್ರಾಮ್ ಅಲ್ಲಿ ತೋರಿಸಿದೆ. ವಿ ಒನ್ ಮತ್ತು ವಿ ಟು ಆಂಟಿ ಕ್ಲಾಕ್ ಡೈರೆಕ್ಷನ್ ರೋಟೇಟ್ ಆಗ್ತಾ ಇದ್ರೆ ಆಗ ಕ್ರಾಸ್ ಪ್ರಾಡಕ್ಟ್ ಅಪ್ವರ್ಡ್ ಇರುತ್ತೆ. ಅದೇ ರೀತಿ ವಿ ಒನ್ ಮತ್ತು ವಿ ಟು ಕ್ಲಾಕ್ ವೈ ಡೈರೆಕ್ಷನ್ ಇಲ್ಲಿ ರೊಟೇಟ್ ಆಗ್ತಾ ಇದೆ, ಇದು ಆಂಟಿ ಕ್ಲಾಕ್ ವೈಸ್. ಇಲ್ಲಿ ಕ್ಲಾಕ್ ವೈ ಡೈರೆಕ್ಷನ್ ರೊಟೇಟ್ ಆಗ್ತಾ ಇದ್ರೆ ಆಗ ಕ್ರಾಸ್ ಪ್ರಾಡಕ್ಟ್ ವಿ ಟು ಕ್ರಾಸ್ ವಿ ಒನ್ ಡೌನ್ವರ್ಡ್ ಬರುತ್ತೆ. ಹಾಗಾಗಿ ವೆಕ್ಟರ್ ವಿ ಒನ್ ಕ್ರಾಸ್ ವಿ ಟು ಇಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ ವಿ ಟು ಕ್ರಾಸ್ ವಿ ಒನ್ ಆಗುತ್ತೆ. ವೆಕ್ಟರ್ ವಿ ಒನ್ ಕ್ರಾಸ್ ವಿ ಟು ಇಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ ವಿ ಒನ್ ಕ್ರಾಸ್ ವಿ ಟು. ಅಂದ್ರೆ ವಿ ಒನ್ ಕ್ರಾಸ್ ವಿ ಟು ಅಂದ್ರೆ ಅಷ್ಟೇನೆ, ವಿ ಟು ಕ್ರಾಸ್ ವಿ ಒನ್ ಅಂದ್ರೆ ಸೇಮ್, ಅದರ ಡೈರೆಕ್ಷನ್ ಇಸ್ ಆಪೋಸಿಟ್. ವಿ ಒನ್ ಕ್ರಾಸ್ ವಿ ಟು ಅಪ್ವರ್ಡ್ ಇದ್ರೆ ವಿ ಟು ಕ್ರಾಸ್ ವಿ ಒನ್ ಡೌನ್ವರ್ಡ್ ಇದೆ. ಹಾಗಾದ್ರೆ ಎಕ್ಸಾಂಪಲ್ಸ್ ಫಾರ್ ಕ್ರಾಸ್ ಪ್ರಾಡಕ್ಟ್ ಈಸ್ ಟಾರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇನ್ ಟು ಪರ್ಪೆಂಡಿಕ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆರ್ ಅಂತ ಬಿಡ್ತಾ ಪೊಸಿಷನ್ ವೆಕ್ಟರ್. ಸೊ ಇಲ್ಲಿ ಈ ಒಂದು ಫೋರ್ಸು ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಟಾರ್ಕ್ ಅಂತಕ್ಕಂಥದ್ದು ಬಂದಿದೆ. ಇಲ್ಲಿ ಫೋರ್ಸು ವೆಕ್ಟರ್ ಕ್ವಾಂಟಿಟಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ, ಟಾರ್ಕ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಅಂದರೆ ಎರಡು ವೆಕ್ಟರ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ, ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅನ್ನು ಎರಡು ವೆಕ್ಟರ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಟಾರ್ಕ್ ಅಂತಕ್ಕಂಥ ಅನದರ್ ವೆಕ್ಟರ್ ಕ್ವಾಂಟಿಟಿ ಬಂದಿದೆ. ಸೊ ಇಟ್ ಇಸ್ ಕ್ರಾಸ್ ಪ್ರಾಡಕ್ಟ್. ಹಾಗಾಗಿ ಟೋ ಇಸ್ ಈಕ್ವಲ್ ಟು ಎಫ್ ಆರ್ ಸೈನ್ ಥೀಟಾ. ಹಾಗೆಯೇ ಲೀನಿಯರ್ ಮೊಮೆಂಟಮ್ ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇವೆರಡನ್ನು ಪೊಸಿಷನ್ ವೆಕ್ಟರ್ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತಕ್ಕಂಥ ಎಲ್ ಬರುತ್ತೆ. ಹಾಗಾಗಿ ವೆಕ್ಟರ್ ಎಲ್ ಇಸ್ ಈಕ್ವಲ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಆರ್. ಹಾಗಾಗಿ ಮ್ಯಾಗ್ನಿಟ್ಯೂಡ್ ಬೇಕಂದ್ರೆ ಪಿ ಆರ್ ಇಂಟು ಸೈನ್ ಥೀಟಾ. ಹಾಗಾದ್ರೆ ಡೈರೆಕ್ಷನ್ ಆಫ್ ದಿಸ್ ವೆಕ್ಟರ್ ಕ್ವಾಂಟಿಟಿ ಬೇಕಂದ್ರೆ ರೈಟ್ ಹ್ಯಾಂಡ್ ರೂಲ್ ಅನ್ನು ಯೂಸ್ ಮಾಡ್ತೀವಿ. ಈ ರೀತಿ ರೈಟ್ ಹ್ಯಾಂಡ್ ರೂಲ್ ಅನ್ನು ಅಂದ್ರೆ ಈ ಫೋಲ್ಡೆಡ್ ಫಿಂಗರ್ಸ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ಟೂ ವೆಕ್ಟರ್ಸ್ ಅಂಡ್ ದಿಸ್ ಥಂಬ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ದ ಕ್ರಾಸ್ ಪ್ರಾಡಕ್ಟ್. ಅಲ್ಲಿ ವಿ ಒನ್ ವಿ ಟು ವೆಕ್ಟರ್ಸ್ಗಳು ಯಾವ ಡೈರೆಕ್ಷನ್ ರೊಟೇಟ್ ಆಗ್ತಾ ಇದ್ದಾವೆ ಅನ್ನೋದನ್ನ ಈ ಒಂದು ಫೋಲ್ಡೆಡ್ ಫಿಂಗರ್ಸ್ ಅಥವಾ ಎನ್ಸರ್ಕಲಿಂಗ್ ಫಿಂಗರ್ಸ್ ಇಂಡಿಕೇಟ್ ಮಾಡುತ್ತೆ. ದೆನ್ ಈ ಒಂದು ತಂಬು ಡೈರೆಕ್ಷನ್ ಆಫ್ ದಿ ಕ್ರಾಸ್ ಪ್ರಾಡಕ್ಟ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಎರಡು ವೆಕ್ಟರ್ಸ್ಗಳು ನಾಲ್ಕು ಡೈರೆಕ್ಷನ್ ರೊಟೇಟ್ ಆದ್ರೆ ದಿಸ್ ತಂಬ್ ಈಸ್ ಅಪ್ವರ್ಡ್, ಮೀನ್ಸ್ ಕ್ರಾಸ್ ಪ್ರಾಡಕ್ಟ್ ಈಸ್ ಅಪ್ವರ್ಡ್. ಇಫ್ ಈ ರೀತಿ ಇದೆ,
If the two vectors go clockwise direction rotate agta idre aga cross product is downward. Adare the two vectors go up to down rotate aadre cross product is left side. ಹಾಗೇನೆ ಎರಡು ವೆಕ್ಟರ್ಸ್ ಗಳು ಅಪ್ ಟು ಡೌನ್ ರೊಟೇಟ್ ಆಗ್ತಾ ಇದ್ರೆ ಅಪ್ ಟು ಡೌನ್ ರೊಟೇಟ್ ಆಗ್ತಾ ಇದ್ರೆ ಕ್ರಾಸ್ ಪ್ರೊಡಕ್ಟ್ ಇಸ್ ರೈಟ್ ಸೈಡ್. ಈ ರೀತಿ ರೈಟ್ ಹ್ಯಾಂಡ್ ಸ್ಕ್ರೂರಿಂದ ಇಂಡಿಕೇಟ್ ಮಾಡ್ತೀವಿ ಡೈರೆಕ್ಷನ್ ಆಫ್ ದ ಕ್ರಾಸ್ ಪ್ರೊಡಕ್ಟ್. ಸೊ ಥೀಟಾ ಈಕ್ವಲ್ ಟು ಜೀರೋ ಆರ್ 180 ಡಿಗ್ರಿ ಅಂದ್ರೆ ಟೂ ವೆಕ್ಟರ್ಸ್ ವಿ ಒನ್ ಅಂಡ್ ವಿ ಟು ಪ್ಯಾರಲಲ್, ಅಥವಾ 180 ಡಿಗ್ರಿ ಅಂದ್ರೆ ಟೂ ವೆಕ್ಟರ್ಸ್ ಆಂಟಿ ಪ್ಯಾರಲಲ್ ಅಂತ ಅರ್ಥ. ಸೈನ್ ಜೀರೋ ಈಕ್ವಲ್ ಟು ಜೀರೋ, ಸೈನ್ 180 ಇಸ್ ಆಲ್ಸೋ ಈಕ್ವಲ್ ಟು ಜೀರೋ, ಆಗ ಕ್ರಾಸ್ ಪ್ರೊಡಕ್ಟ್ ಇಸ್ ಆಲ್ಸೋ ಈಕ್ವಲ್ ಟು ಜೀರೋ. ಅಂದ್ರೆ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ಪ್ಯಾರಲಲ್ ವೆಕ್ಟರ್ಸ್ ಇಸ್ ಜೀರೋ. ಹಾಗಾಗಿ ವೆಕ್ಟರ್ ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಜೆ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಕೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಇಸ್ ಈಕ್ವಲ್ ಟು ಜೀರೋ ಬರುತ್ತೆ. ಹಾಗಾಗಿ ಥೀಟಾ ಈಕ್ವಲ್ ಟು 90 ಡಿಗ್ರಿ ಮೀನ್ಸ್ ಇಫ್ ದ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೆನ್ ಥೀಟಾ ಈಕ್ವಲ್ ಟು 90 ದೆನ್ ಸೈನ್ ಎಂಡ್ ಈಕ್ವಲ್ ಟು 1. ಹಾಗಾಗಿ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಇಸ್ ಮ್ಯಾಕ್ಸಿಮಮ್. ಎರಡು ಪ್ಯಾರಲಲ್ ವೆಕ್ಟರ್ಸ್ ಅನ್ನ ಕ್ರಾಸ್ ಪ್ರಾಡಕ್ಟ್ ಆಗಿ ತಗೊಂಡ್ರೆ ಜೀರೋ ಬರುತ್ತೆ. ಅದೇ ಎರಡು ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅನ್ನ ಕ್ರಾಸ್ ಪ್ರಾಡಕ್ಟ್ ಆಗಿ ತಗೊಂಡ್ರೆ ಮ್ಯಾಕ್ಸಿಮಮ್ ಅಂತ 1 ಬರುತ್ತೆ. ಹಾಗಾಗಿ ವೆಕ್ಟರ್ ವಿ ಒನ್ ಕ್ರಾಸ್ ವೆಕ್ಟರ್ ವಿ ಟು ಇಸ್ ಈಕ್ವಲ್ ಟು ವಿ ಕ್ಯಾಪ್. ಅದರ ಪ್ರಕಾರ ಐ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಇಸ್ ಈಕ್ವಲ್ ಟು ಕೆ ಕ್ಯಾಪ್. ಅಂದ್ರೆ ಈ ವೆಕ್ಟರ್ ಐ ಕ್ಯಾಪ್ ಅಂದ್ರೆ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಜೆ ಕ್ಯಾಪ್ ಅಂದ್ರೆ ವೆಕ್ಟರ್ ಅಲಾಂಗ್ ವೈ ಆಕ್ಸಿಸ್, ಕೆ ಕ್ಯಾಪ್ ಅಂದ್ರೆ ವೆಕ್ಟರ್ ಅಲಾಂಗ್ ಜೆಡ್ ಆಕ್ಸಿಸ್. ಹಾಗಾಗಿ ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಇಸ್ ಈಕ್ವಲ್ ಟು ಕೆ ಕ್ಯಾಪ್ ಬರುತ್ತೆ, ಜೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಇಸ್ ಈಕ್ವಲ್ ಟು ಐ ಕ್ಯಾಪ್ ಬರುತ್ತೆ, ಕೆ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಇಸ್ ಈಕ್ವಲ್ ಟು ಜೆ ಕ್ಯಾಪ್ ಬರುತ್ತೆ. ಅಂದ್ರೆ ಈ ತರ ಸರ್ಕಲ್ ಅನ್ನು ಬರ್ಕೊಂಡು ಅಲ್ಲಿ ನಾವು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಬಂದ್ರೆ ಐ ಇಂಟು ಜೆ ಕೆ ಬರುತ್ತೆ ಪ್ಲಸ್ ಜೆ, ಇಲ್ಲಿ ಐ ಇಂಟು ಕೆ ಮಲ್ಟಿಪ್ಲೈ ಮಾಡಿದ್ರೆ ಕೆ ಬರುತ್ತೆ, ಅದರ ಜೆ ಇಂಟು ಕೆ ಮಲ್ಟಿಪ್ಲೈ ಮಾಡಿದ್ರೆ ಐ ಬರುತ್ತೆ, ಕೆ ಇಂಟು ಐ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಜೆ ಬರುತ್ತೆ. ಅದೇ ರಿವರ್ಸ್ ಬಂದರೆ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಬಂದ್ವಿ ಅಂತಂದ್ರೆ ಜೆ ಇಂಟು ಐ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಕೆ, ಸೊ ಐ ಇಂಟು ಕೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಜೆ, ಕೆ ಇಂಟು ಜೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಐ ಆಗುತ್ತೆ. ಈ ರೀತಿ ನಾವು ಪ್ಲಸ್ ಮತ್ತು ಮೈನಸ್ ಅನ್ನು ತಗೊಳ್ತೀವಿ ಮಲ್ಟಿಪ್ಲಿಕೇಶನ್. ಹಾಗಾದ್ರೆ ಇಲ್ಲಿ ಟೂ ವೆಕ್ಟರ್ಸ್ ಇದೆ, ವೆಕ್ಟರ್ ವಿ ಒನ್ ಇಸ್ ಈಕ್ವಲ್ ಟು ಎ ಎಕ್ಸ್ ಇಂಟು ಐ ಕ್ಯಾಪ್ ಇದೆ, ವೆಕ್ಟರ್ ವಿ ಟು ಇಸ್ ಈಕ್ವಲ್ ಟು ವೆಕ್ಟರ್ ವಿ ಒನ್ ಈಕ್ವಲ್ ಟು ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಜೆಡ್ ಕೆ ಕ್ಯಾಪ್ ಇದೆ. ಹಾಗೇನೆ ಈ ಒಂದು ವೆಕ್ಟರ್ ವಿ ಟು ಇಸ್ ಈಕ್ವಲ್ ಟು ಬಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ಬಿ ವೈ ಜೆ ಕ್ಯಾಪ್ ಪ್ಲಸ್ ಬಿ ಜೆಡ್ ಕೆ ಕ್ಯಾಪ್ ಇದೆ. ಟೂ ವೆಕ್ಟರ್ಸ್ ವಿ ಒನ್ ವಿ ಟು ವ್ಯಾಲ್ಯೂಸ್ ಕೊಟ್ಟಿದ್ದೀವಿ. ಎ ಎಕ್ಸ್ ಎ ವೈ ಎ ಜೆಡ್ ಅಂದರೆ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ವೈ ಎಕ್ಸಸ್ ಜೆಡ್ ಆಕ್ಸಿಸ್, ಬಿ ಎಕ್ಸ್ ಬಿ ವೈ ಬಿ ಜೆಡ್ ಅಂದರೆ ಅನದರ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂಡ್ ಜೆಡ್ ಆಕ್ಸಿಸ್ ಅಂದಂಗೆ ಆಯಿತು. ಹಾಗಾದ್ರೆ ಇವಾಗ ಕ್ರಾಸ್ ಪ್ರಾಡಕ್ಟ್ ಬೇಕು ಅಂದರೆ ವೆಕ್ಟರ್ ವಿ ಒನ್ ಕ್ರಾಸ್ ವೆಕ್ಟರ್ ವಿ ಟು ಡಿಟರ್ಮಿನೆಂಟ್ ಮೆಥಡಿಂದ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ಡಿಟರ್ಮಿನೆಂಟ್ ಮೆಥಡಿಂದ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂದರೆ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಇಲ್ಲಿ ಫಸ್ಟ್ ರೋ ಫಸ್ಟ್ ರೋದಲ್ಲಿ ಎ ಎಕ್ಸ್, ಎ ಸೆಕೆಂಡ್ ರೋದಲ್ಲಿ ಎ ಎಕ್ಸ್ ಎ ವೈ ಎ ಜೆಡ್ ಅಂತ ತಗೊಂಡಿದ್ವಿ, ತರ್ಡ್ ರೋದಲ್ಲಿ ಬಿ ಎಕ್ಸ್ ಬಿ ವೈ ಬಿ ಜೆಡ್, ಫಸ್ಟ್ ರೋದಲ್ಲಿ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್, ಸೊ ಸೆಕೆಂಡ್ ರೋದಲ್ಲಿ ಎ ಎಕ್ಸ್ ಎ ವೈ ಎ ಜೆಡ್ ಆ್ಯಂಡ್ ತರ್ಡ್ ರೋದಲ್ಲಿ ಬಿ ಎಕ್ಸ್ ಬಿ ವೈ ಬಿ ಜೆಡ್ ತೊಗೊಂಡಿದ್ವಿ. ಈಗ ಡಿಟರ್ಮಿನೆಂಟ್ ಮೆಥಡ್ ವೆಕ್ಟರ್ ವಿ ಒನ್ ಕ್ರಾಸ್ ವಿ ಟು ಮಲ್ಟಿಪ್ಲೈ ಮಾಡಬೇಕಂದ್ರೆ ಐ ಕ್ಯಾಪ್, ಐ ಕ್ಯಾಪ್ ಇಂಟು ಐ ಕ್ಯಾಪ್ ತೊಗೊಂಡಿದ್ವಿ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಬೇಕು, ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮನ್ನು ಬಿಡಬೇಕು ನಾವು. ಹಾಗಾದ್ರೆ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ ಬಿಟ್ಟರೆ ಎ ವೈ ಇಂಟು ಬಿ ಜೆಡ್ ಎ ವೈ ಇಂಟು ಬಿ ಜೆಡ್ ಮೈನಸ್ ಎ ಜೆಡ್ ಇಂಟು ಬಿ ವೈ ಮೈನಸ್, ಸೆಕೆಂಡಲ್ಲಿ ನಾವು ಜೆ ಕ್ಯಾಪ್ ತೊಗೊಂಡಾಗ ಮೈನಸನ್ನು ತೊಗೋಬೇಕು ಅಲ್ಲಿ, ಇದು ಡಿಟರ್ಮಿನೆಂಟ್ ರೂಲು. ಮೈನಸ್ ಜೆ ಕ್ಯಾಪ್ ಇಂಟು ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಬೇಕು, ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟರೆ ಎ ಎಕ್ಸ್ ಇಂಟು ಬಿ ಜೆಡ್ ಮೈನಸ್ ಎ ಜೆಡ್ ಇಂಟು ಬಿ ಎಕ್ಸ್ ಆಯಿತು. ನೆಕ್ಸ್ಟ್ ಪ್ಲಸ್, ತರ್ಡ್ ಕಾಲಮ್ ತೊಗೊಂಡಾಗ ಪ್ಲಸ್ ತೊಗೋಬೇಕು, ಫಸ್ಟು ಪ್ಲಸ್ಸು, ಸೆಕೆಂಡ್ ಕಾಲಮ್ ತೊಗೊಂಡ್ರೆ ಮೈನಸ್ಸು, ತರ್ಡ್ ಕಾಲಮ್ ತೊಗೊಂಡ್ರೆ ಪ್ಲಸ್, ಕೆ ಕ್ಯಾಪ್ ಇಂಟು ಬರಕ್ಕೆ ಈಗ ಫಸ್ಟ್ ರೋ ತರ್ಡ್ ಕಾಲಮ್ ಬಿಡಬೇಕು, ಫಸ್ಟ್ ರೋ ಮತ್ತು ತರ್ಡ್ ಕಾಲಮ್ ಬಿಟ್ಟರೆ ಎ ಎಕ್ಸ್ ಇಂಟು ಬಿ ವೈ ಮೈನಸ್ ಎ ವೈ ಇಂಟು ಬಿ ಎಕ್ಸ್. ಈ ರೀತಿ ನಾವು ಡಿಟರ್ಮಿನೆಂಟ್ ಮೆಥಡಿಂದ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರುತ್ತೆ ಕ್ರಾಸ್ ಪ್ರಾಡಕ್ಟ್ ವ್ಯಾಲ್ಯೂಸನ್ನು. ಓಕೆ, ದಿಸ್ ಇಸ್ ಅಬೌಟ್ ಕ್ರಾಸ್ ಪ್ರಾಡಕ್ಟ್.